ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು। 2020ರ ಕೊನೆಯ ಸೂರ್ಯಗ್ರಹಣವು ಇದೇ ಡಿಸೆಂಬರ್ನಲ್ಲಿ ಸಂಭವಿಸುತ್ತಿದ್ದು, ನಿಖರವಾದ ಸಮಯ ಮತ್ತು ದಿನಾಂಕವನ್ನು ಹಾಗೂ ಈ ಸೂರ್ಯಗ್ರಹಣದಿಂದ ಯಾವ ರಾಶಿಯವರಿಗೆ ಕಂಟಕ ಇದೆ ಮತ್ತು ಯಾವ ರಾಶಿಯವರಿಗೆ ರಾಜಯೋಗ ಕೂಡಿ ಬಂದಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಸೊ ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ಕೊನೆ ತನಕ ನೋಡಿ ಹಾಗೂ ಆದಷ್ಟು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಭಾರತೀಯ ಪಂಚಾಂಗದ ಪ್ರಕಾರ ಇದೇ ಡಿಸೆಂಬರ್ನಲ್ಲಿ ಸೂರ್ಯಗ್ರಹಣವು ಸಂಭವಿಸಲಿದೆ. ಇನ್ನು ಕಳೆದ ನವೆಂಬರ್ 30ರಂದು ಈ ವರ್ಷದ ಅಂತಿಮ ಚಂದ್ರಗ್ರಹಣ ಸಂಭವಿಸಿತ್ತು. ಇನ್ನು ಈ ಚಂದ್ರಗ್ರಹಣದ 15 ದಿನಗಳ ಒಳಗೆ ಇದೀಗ ಸೂರ್ಯಗ್ರಹಣವು ಸಂಭವಿಸುತ್ತಿದೆ ಹಾಗೂ ಈ ಸೂರ್ಯಗ್ರಹಣವು ತುಂಬಾನೇ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನು ನೀವು ಕೂಡ ದೇವರನ್ನ ನಂಬುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ರಾಶಿ ಯಾವುದು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಸೂರ್ಯಗ್ರಹಣವು 12 ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸೂರ್ಯಗ್ರಹಣವು ನಮ್ಮ ಜೀವನದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ. ಇನ್ನು ಜ್ಯೋತಿಷ್ಯಗಳಲ್ಲಿ ಸೂರ್ಯಗ್ರಹಣದ ಉಲ್ಲೇಖ ತುಂಬಾನೇ ಇದೆ. ಸೊ ಈ ವರ್ಷದ ಸೂರ್ಯಗ್ರಹಣವು ಯಾವಾಗ ಸಂಭವಿಸುತ್ತೆ ಅಂತ ನೋಡಿದಾಗ ಡಿಸೆಂಬರ್ 14ರಂದು ಸಂಭವಿಸಲಿದೆ. ಇನ್ನು ಇದು ದಕ್ಷಿಣ ಅಮೆರಿಕಾ, ದಕ್ಷಿಣ ಆಫ್ರಿಕಾ ಮತ್ತು ಪೆಸಿಫಿಕ್ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಇನ್ನು ಚಿಲಿ ಮತ್ತು ಅರ್ಜೆಂಟೀನಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ. ದಕ್ಷಿಣ ಅಮೆರಿಕಾ, ನೈಋತ್ಯ ಆಫ್ರಿಕಾ ಮತ್ತು ಅಂಟಾರ್ಟಿಕಾದ ಕೆಲ ಪ್ರದೇಶಗಳಲ್ಲಿ ಈ ಸೂರ್ಯಗ್ರಹಣವು ಸಂಭವಿಸಲಿದೆ. ಇನ್ನು ಸೂರ್ಯಗ್ರಹಣದ ಸಂಭವ ಸಮಯ ನೋಡಿದಾಗ ಡಿಸೆಂಬರ್ 14ರಂದು ಸಂಜೆ 7:03 ಆರಂಭಗೊಂಡು ಡಿಸೆಂಬರ್ 15ರ ರಾತ್ರಿ ಅಂದರೆ 12:23 ಮುಕ್ತಾಯವಾಗಲಿದೆ. ಹಾಗಾಗಿ ಈ ಸೂರ್ಯಗ್ರಹಣವು ರಾತ್ರಿ ಸಮಯದಲ್ಲಿ ಸಂಭವಿಸಲಿದೆ. ಇನ್ನು ಈ ಸೂರ್ಯಗ್ರಹಣದಿಂದ ಯಾವ ಯಾವ ರಾಶಿಯವರಿಗೆ ರಾಜಯೋಗ ಕೂಡಿ ಬಂದಿದೆ ಅಂದರೆ ಧನು, ಮಕರ, ಕುಂಭ, ವೃಶ್ಚಿಕ ರಾಶಿಯವರಿಗೆ ರಾಜಯೋಗ ಕೂಡಿ ಬಂದಿದೆ. ಇನ್ನು ಬೇರೆ ರಾಶಿಯವರಿಗೂ ಕೂಡ ಅಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರಲಿದೆ. ಹಾಗಾಗಿ ಎಚ್ಚರಿಕೆಯಿಂದಿರುವುದು ಉತ್ತಮ. ಸೊ ನೋಡಿದಿರಲ್ಲ ವೀಕ್ಷಕರೇ, ಇದೆಲ್ಲ ಸೂರ್ಯಗ್ರಹಣದ ಬಗ್ಗೆ ಮಾಹಿತಿ, ಸಂಪೂರ್ಣ ಮಾಹಿತಿ ತಿಳಿಸಿದ್ದೇವೆ. ಹಾಗಾಗಿ ಆದಷ್ಟು ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.